ಆ್ಯಕ್ಚುಲಿ ಒಂಥರ ಆಸ್ಥಾನ ಕಲಾವಿದ ಅಂತ ಅನ್ಬೋದು ನಾನು. ಯಾಕಂದರೆ ಇಂಗ್ಲೀಷ್ ಮಂಜಾ ಚಿತ್ರದಲ್ಲಿ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದರು ನಮ್ಮ ನಿರ್ದೇಶಕರು, ಸ್ಕ್ರ್ಯಾಪ್ ಗಿರಿ ಅಂತ, ಅದರಲ್ಲಿ ನೆಗೆಟಿವ್ ಶೇಡು. ಮೊನ್ನೆ ಹೀಗೆ ಹೋದ್ವಿ, ಬನ್ನಿ ಅರಸ್ ಜಿ ಅಂತ ಅಂದರು, ಕರೆದ್ರು ಫೋಟೋಶೂಟು. ನಾನು ಹೆಂಗಿದೆ ಗೆಟಪ್ಪ, ಒಂದು ಗೆಟಪ್ಪಲ್ಲೇ ಹೋದೆ, ಸುಮ್ಮನೆ ಹೋದೆ, ಫೋಟೋಶೂಟ್ ನಡೀತಿತ್ತಲ್ಲ ಅಂತ. ಬನ್ನಿ ನಿಮ್ಮದು ಒಂದು ತೆಗೆಯೋಣ ಅಂತ ಅಂದರು. ಅಲ್ಲಿ ಹೇಳ್ತಾ ಇದ್ದಾರೆ ನನ್ನ ಪಾತ್ರ ಈ ಥರ ಒಂದು ಕಾರ್ಪೊರೇಟ್ರು ಪಾತ್ರ ಅಂದ. ನಾನೇನೋ ಅಂದ್ಕೊಂಡಿದ್ದೆ ಮೋಸ್ಟ್ಲಿ ವಿಲನ್ ಅಥವಾ ನೆಗೆಟಿವ್ ಶೇಡ್ ಏನೋ ಕೊಡ್ಬೋದು ಅಂತ, ಆದರೆ ಒಂದು ಡಿಫ್ರೆಂಟ್ ಪಾತ್ರ ಕೊಟ್ಟರು. ಯಾಕಂದರೆ ಒಬ್ಬ ಕಲಾವಿದ ಯಾವುದೇ ಪಾತ್ರ ಮಾಡಬೇಕಾಗುತ್ತೆ. ಖುಷಿ ಆಯಿತು, ಯಾಕಂದರೆ ಹಲವಾರು ಸಿನಿಮಾಗಳಲ್ಲಿ ಬರೀ ಪೊಲೀಸ್ ಯೂನಿಫಾರ್ಮ್ ಹಾಕಿ ಹಾಕಿ ಸ್ವಲ್ಪ ಬೇಜಾರಾಗಿತ್ತು. ಇಂಗ್ಲೀಷ್ ಮಂಜದಲ್ಲಿ ಸ್ಕ್ರ್ಯಾಪ್ ಗಿರಿ ಪಾತ್ರ ಕೊಟ್ಟರು, ಇದರಲ್ಲಿ ಕಾರ್ಪೊರೇಟ್ರು ರಮೇಶ್ ಪಾತ್ರ ಕೊಟ್ಟಿದ್ದಾರೆ. ಭಾಳ ಖುಷಿಯಾಗುತ್ತೆ ಅವರ ಟೀಮಲ್ಲಿ ಕೆಲಸ ಮಾಡುವಂಥದ್ದು. ಆಮೇಲೆ ಡೇವಿಡ್ ಸರ್ ಅಷ್ಟೇ, ಒಬ್ಬ ನಿರ್ದೇಶಕ, ಇನ್ನೊಂದು ಸಿನಿಮಾ ಆಲ್ಮೋಸ್ಟ್ ಫೈನಲಲ್ಲಿದೆ, ಎಡಿಟಿಂಗ್ ವರ್ಕಲ್ಲಿದೆ, ಫೈನಲ್ ಟ್ರಿಮ್ಮಿಂಗ್ ಪೊಸಿಷನಲ್ಲಿ. ಅದಕ್ಕೆ ಮುಂಚೆ ಇನ್ನೊಂದು ಸಿನಿಮಾ ಸ್ಟಾರ್ಟ್ ಆಗೋದು ನಿಜವಾಗ್ಲೂ ಖುಷಿ. ಇದರಲ್ಲಿ ಇದೇ ನೋಡಿ, ದಿ ಲಾಸ್ಟ್ ರೈಡ್ನ ಫಸ್ಟ್ ರೈಡು ಇವತ್ತು ಸ್ಟಾರ್ಟ್ ಆಗ್ತಿದೆ. ಎಲ್ರಿಗೂ ಇಲ್ಲಿ ಬಂದಿರುವಂಥ ಎಲ್ಲ ಕಲಾವಿದರಿಗೂ, ಆಮೇಲೆ ಮೇಲಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ವಂದನೆಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಮುಂದೆ ಡೈರೆಕ್ಟರ್ ಅಪ್ಡೇಟ್ ಮಾಡ್ತಾ ಇರ್ತಾರೆ ಏನೇನು ಎತ್ತ ಅನ್ನೋದನ್ನ. ಧನ್ಯವಾದಗಳು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.